ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನವಂಬರ್ ತಿಂಗಳ ಮಂತ್ಲಿ ಎಕ್ಸ್ಪೈರಿ, ಸೂಪರ್ ಡೂಪರ್ ಎಕ್ಸ್ಪೈರಿ. ಇವತ್ತೊಂದು ಸಂಪೂರ್ಣವಾದ ಎಕ್ಸ್ಪೈರಿ ಅಂತ ನಾನು ಟೈಟ್ಲ್ ಕೊಟ್ಟಿದ್ದೀನಲ್ವಾ. ಯಾಕೆ ಈ ಕಾರಣ ಅಂದರೆ, ಇವತ್ತು ಆಪ್ಷನ್ ಬಯರ್ಸಿಗೂ ಆಪರ್ಚುನಿಟಿ ಇತ್ತು, ಆಪ್ಷನ್ ಸೆಲ್ಲರ್ಸಿಗೂ ಆಪರ್ಚುನಿಟಿ ಇತ್ತು. ಒಂದು ವೆರಿ ಬ್ಯಾಲೆನ್ಸ್ಡ್ ಆಗಿರೋಂತಹ ಎಕ್ಸ್ಪೈರಿ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೈಸ್ ಆಕ್ಷನ್ ಇದರಿಂದ ಮುಂದಿಂದಕ್ಕೆ. ಸೊ ಐ ಪಿ ಒಗಳು ಕೂಡ ಕೆಲವೊಂದು ಲಿಸ್ಟಿಂಗ್ ಆಗಿದೆ, ಸುಮಾರು ಸುದ್ದಿಗಳಿದೆ, ನೋಡ್ತಾ ಹೋಗೋಣ. ಇವತ್ತು ನೋಡಿ, ಮಾರ್ಕೆಟ್ನಲ್ಲಿ ಇನ್ನೂ ಪಾಸಿಟಿವ್ ಸೆಂಟಿಮೆಂಟ್ ಇರೋದು ಕಾಣಿಸ್ತಾ ಇದೆ. ಇವತ್ತಿನ ಎಕ್ಸ್ಪೈರಿ ಮುಗಿದ್ರೂ ಕೂಡ ಏನು ತೀರಾ ಟ್ರೆಂಡ್ ಚೇಂಜ್ ಆಯಿತು ಅಂತ ಒಂದು ಕನ್ಕ್ಲೂಸಿವ್ ಆಗಿ ಹೇಳೋ ಥರ ನಮಗೆ ಏನು ಸಿಕ್ಕಿಲ್ಲ. ಸೊ ಇಂಡೆಕ್ಸ್ಗಳಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗ್ತಾನೆ ಇದೆ. ಅಂಚಾರ್ಟೆಡ್ ಟೆರಿಟರಿಯಲ್ಲಿ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಅಂತ ಕಾಣಿಸ್ತಾ ಇದೆ. 3.1% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಅದು ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂದರೆ ಐ ಥಿಂಕ್ ಅದಾನಿ ಎಂಟರ್ಪ್ರೈಸಸ್ ಅಂತಲೇ ಕಾಣಿಸ್ತಾ ಇದೆ. ನಿನ್ನೆನೂ ಕೂಡ ಅದಾನಿ ಎಂಟರ್ಪ್ರೈಸಸ್ ಇತ್ತು ಅಂತ ಕಾಣುತ್ತೆ, ಇವತ್ತು ಕೂಡ ಅದಾನಿ ಎಂಟರ್ಪ್ರೈಸಸ್ ಟಾಪ್ ಲೂಸರ್ ಆಗಿದೆ. ಬಟ್ ನೀವು ನೋಡ್ತಾ ಬನ್ನಿ, ಹೆಲ್ತ್ ಸೆಕ್ಟರಲ್ಲಿ ಅಪೋಲೋ ಹಾಸ್ಪಿಟಲ್ಸ್ ಇವರ ರಿಕವರಿ ಆಗಿರಲಿಲ್ಲ, ಅದು ರಿಕವರ್ ಆಯಿತು. ಫಾರ್ಮಾ ಸೆಕ್ಟರಲ್ಲಿ ಪಾಸಿಟಿವ್ ಮೂಮೆಂಟ್ ಬಂದಿದೆ. ಇನ್ಶೂರೆನ್ಸ್ ಸೆಕ್ಟರ್ಗಳು ಮೇಲ್ಗಡೆ ಹೋಗ್ತಾ ಇದ್ದಾವೆ. ಈ ಕಡೆ ಕನ್ಸ್ಯೂಮರ್ ಡ್ಯೂರೇಬಲ್ಸು, ಐ ಟಿ, ಎಫ್ ಎಂ ಸಿ ಜಿ ಎಲ್ಲದರಲ್ಲೂ ಇನ್ನೂ ಪಾಸಿಟಿವ್ ಸೆಂಟಿಮೆಂಟ್ ಇರೋದು ಗೋಚರ ಆಗ್ತಾ ಇದೆ. ಒಂದು ಏನು ಅಂತಂದರೆ, ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಬರ್ತಾ ಇದೆ ಅಂತಂದರೆ ಸ್ಟಾಕೂ ಅದೇ ರೀತಿ ಯಾವುದು ಪರಿಣಾಮ ಬೀರ್ತಾ ಇರುತ್ತಲ್ಲ, ಅದೆಲ್ಲ ನೀವು ಒಂದು ರೀತಿ ಪೊಟೆನ್ಷಿಯಲಿ ಗುಡ್ ಸ್ಟಾಕ್ಸ್ ಅಂತಲೇ ಅನ್ಕೋಬೋದು. ಯಾವುದು ಈಗಲೂ ಕೂಡ ಸ್ಟ್ರಗಲ್ ಆಗ್ತಾ ಇದೆಯಲ್ಲ, ಮಾರ್ಕೆಟ್ ಇಂಥ ಒಂದು ಆಲ್ ಟೈಮ್ ಹೈಯಲ್ಲಿದ್ದಾಗ್ಲೂ ಸ್ಟ್ರಗಲ್ ಆಗ್ತಾ ಇದೆ ಅಂದರೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ ಸ್ಟಾಕಿನ ಪರ್ಸೆಂಟೇಜ್ನ ನೀವು ಕಮ್ಮಿ ಮಾಡೋದ್ರ ಕಡೆ ಯೋಚನೆ ಮಾಡ್ಕೋಬೋದು. ಅಫ್ಕೋರ್ಸ್ ಸೆಕ್ಟರಲ್ ರೊಟೇಷನ್ ಕೂಡ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಯು ಪಿ ಎಲ್ ಅಲ್ಲಿ ನಾವು ಮಾತಾಡಿದ್ವಿ ರೀಸೆಂಟಾಗಿ, ಅದು ನಿಫ್ಟಿ ಫಿಫ್ಟಿ ಭಾಗವಾಗೇ ಇದೆ. ಆದರೆ ಕೆಮಿಕಲ್ ಸೆಕ್ಟರ್ಲ್ಲಿ ಒಂದು ಕರೆಕ್ಷನ್ ಆಗಿತ್ತು, ಅದಕ್ಕೋಸ್ಕರ ಹಿಂದೆ ಕುಳ್ಕೊಂಡಿದೆ. ಆ ಥರದ್ದು ಕೆಲವೊಂದು ಸ್ಪೆಷಾಲಿಟಿ ನೀವು ನೋಡೋದನ್ನೊಂದು ಹೊರತುಪಡಿಸಿದ್ರೆ ಬೇರೆ ಎಲ್ಲದೂ ಕೂಡ ಆಲ್ಮೋಸ್ಟ್ ಸೆಕ್ಟರ್ ವೈಸು ಕೂಡ ಅಲೈನ್ ಆಗಿರಬೇಕು. ಅಂದರೆ ಮಾರ್ಕೆಟ್ ಏನು ಹೋಗ್ತಿದೆಯೋ ಆ ಕಡೆಗೆ ಅಲೈನ್ ಆಗೋ ಥರ ಇದ್ದರೆ ಓಕೆ. ಐ ಟಿ ಸೆಕ್ಟರ್ಲ್ಲಿ, ಕೆಮಿಕಲ್ ಸೆಕ್ಟರ್ಲ್ಲಿ ಅವೆರಡು ಸ್ವಲ್ಪ ಹಿಂದೆ ಕುಳ್ಕೊಂಡಿದ್ದಾನೆ ಅಂದ್ಬಿಟ್ರೆ, ಬೇರೆ ಎಲ್ಲ ಸೆಕ್ಟರ್ಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಅದು ಮಾರ್ಕೆಟ್ ಹೇಗೆ ಹೋಗ್ತಿದೆ ಅದೇ ಥರ ಹೋಗ್ತಿದೆ ಅಂದರೆ ಅವೆಲ್ಲ ಪೊಟೆನ್ಷಿಯಲಿ ಒಳ್ಳೆ ಸ್ಟಾಕ್ಸ್ ಅಂತ. ಇಲ್ಲ ಅಂತಂದರೆ ನೀವು ಎರಡನೇ ಸಲ ಯೋಚನೆ ಮಾಡಬೇಕಾಗುತ್ತೆ, ಅಥವಾ ಇದ್ರೂ ನಿಮ್ಮ ಇದನ್ನು ಕಮ್ಮಿ ಮಾಡ್ಕೋಬೇಕೇನು, ಪರ್ಸೆಂಟೇಜ್ ಆಫ್ ಶೇರ್ಸ್ ಏನಿರುತ್ತೆ ನಿಮ್ಮ ಹತ್ರ ಅದನ್ನ ನೀವು ಕಮ್ಮಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ಇವತ್ತು ಸುಮಾರು ವಿಚಾರ ಮಾತಾಡೋಕ್ಕಿದೆ, ಒಂದನೇದಾಗಿ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಏನಿತ್ತು ಟ್ರೇಡು. ನಿಫ್ಟಿನಲ್ಲಿ ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದವರಿಗೆ ಏನು ಹೇಳಿ ನಾನು, ಗ್ಯಾಪ್ ಅಪ್ ಏನಾದರೂ ಓಪನಿಂಗ್ ಆದರೆ ಕಟ್ಟಿಟ್ಟ ಬುತ್ತಿ ಕೈ ಸುಟ್ಕೊಂತೀರಾ, ಸಿಹಿ ತೊಗೊಂಡ್ರೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, 20,150 ಸರಿ, ಸುಮಾರು ಆ ಝೋನ್ ಹತ್ರನೇ ಒಂದು 55 ಪಾಯಿಂಟಿಗೆ ಹುಷಾರಾಗಿರಬೇಕು ಅಂತ. ಇವತ್ತು ಒಂದು 50 ಪಾಯಿಂಟ್ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ರಿಜೆಕ್ಷನ್ ಬರ್ತಾ ಹೋಯಿತು. ಕಾಂಟ್ರೇರಿಯನ್ ಟ್ರೇಡ್ ತೊಗೊಳಕ್ಕೆ ಬೆಸ್ಟ್ ಇರುತ್ತೆ ಅಂತ ಹೇಳಿದೆ, ನೆನಪಿದೆಯಾ? ಸೊ ಇಲ್ಲಿಂದ ಇಷ್ಟೇ ಒಂದೇ ಬಾರಲ್ಲಿ ಇಷ್ಟು ದೊಡ್ಡ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಕಾಂಟ್ರೇರಿಯನ್ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದೆ, ಒಂದೇ ಬಾರಲ್ಲಿ ನಮಗೆ ಸೂಪರ್ ಪ್ರಾಫಿಟ್ ಆಲ್ಮೋಸ್ಟ್ 50 ಪಾಯಿಂಟ್ಗಿಂತ ಜಾಸ್ತಿ ಆಪ್ಷನ್ ಬೈಯಿಂಗಲ್ಲಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಈ ಪಾಯಿಂಟಲ್ಲಿ. ಈ ಪಾಯಿಂಟಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದಾಗ ಕೆಲವರು ಬಿಟ್ಬಿಟ್ಟು ಕೂರ್ತೀರ ನೋಡಿ, ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನೆನೂ ಕೂಡ ಹೇಳಿದ್ದೀನಿ. ಗ್ಯಾಪ್ ಅಪ್ ಓಪನಿಂಗ್ ಆದಾಗ ನಮ್ಮ ಇಮಿಡಿಯೇಟ್ ಬೇಸ್ ಏನಿರುತ್ತೆ ಅಂದರೆ ಹಳೇದು ಎಲ್ಲಿ ಸಪೋರ್ಟ್ ಇರುತ್ತೋ ಅಲ್ಲೇ ಇರುತ್ತೆ. ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದ್ರು ಕಮೆಂಟ್ ಮಾಡಿ, 20,040 ಮೇಜರ್ ಆಗಿರುವಂಥ ಬಸ್ ಸ್ಟ್ಯಾಂಡ್ ಆಗಿರೋದು ಇಲ್ಲಿ. ನಾಳೆ ಇದನ್ನು ಕೆಳಗಡೆ ಬಿಟ್ಟು ಕೊಡಲ್ಲ ಮಾರ್ಕೆಟ್ ಸುಲಭವಾಗಿ, 20,000 ತುಂಬ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಗಿದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೇಮ್ ಟು ಸೇಮ್ ದಿಟ್ಟೋ ಇವತ್ತು ಇಲ್ಲಿ ಬಂತು, ಇಲ್ಲಿ ಸಪೋರ್ಟ್ ತೊಗೊಂತು, ಇಲ್ಲಿ ಒಂದು ಹ್ಯಾಮರ್ ಅಂತ ಅನ್ಕೋಬೋದು ನೀವು. ಆಮೇಲೆ ನೋಡಿ ಮತ್ತೆ ಸೈಡ್ವೇಸ್ ಆಗ್ತಾ ಹೋಯಿತು. ಸೊ ಇಲ್ಲಿ ಮತ್ತೆ ಸಿನ ಪಿನ ತಿಲ್ ಮಾಡ್ಕೋಬಿಡಿ. ಇಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು, ಆಪ್ಷನ್ ಬೈಯರ್ ಆಗಿದ್ರೆ. ಅದು ಬಿಟ್ಟರೆ ನಿಮಗೆ ಇಡೀ ದಿನ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಚೆನ್ನಾಗಿತ್ತು ಅಂದರೆ 20,200 ಕೆಳಗಡೆ 20,000 ಈ ಝೋನಲ್ಲೇ ನಾನು ಮಾಡಿದ್ದು, ಇನ್ನೇನು ಮಾಡಲಿಲ್ಲ. ಆ ಝೋನಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಅಫ್ಕೋರ್ಸ್ ಈ ಪಾಯಿಂಟಲ್ಲ ಎಲ್ಲೋ ಒಂದು ಕಡೆ ಮತ್ತೆ ಒಂದು ಆಪ್ಷನ್ ಬೈಯಿಂಗ್ ಸಣ್ಣ ಪೊಸಿಷನ್ನ ನಾನು ರಿಸ್ಕ್ ತೊಗೊಂಡ್ಬಿಟ್ರೆ 2 ಗಂಟೆ ಅಷ್ಟೊತ್ತಿಗೆ ಆ ಪೊಸಿಷನ್ನ ಎಕ್ಸಿಕ್ಯೂಟ್ ಮಾಡಿದೆ. ನೋಡಿ 2 ಗಂಟೆ ಆದಮೇಲೆ ಮಂತ್ಲಿ ಎಕ್ಸ್ಪೈರಿ ದಿನ ನೀವು 1 ಗಂಟೆ ಮುಂಚಿತವಾಗಿ ಮಾರ್ಕೆಟ್ಗೆ ಬಿಟ್ಟು ಕೊಡುವಂಥದ್ದು ತುಂಬ ಒಳ್ಳೆ ನಿರ್ಧಾರ ಆಗುತ್ತೆ. ಯಾಕೆಂದರೆ ಸುಮಾರು ಆಟ ಆಡಿಸ್ತಾ ಇರ್ತಾರೆ, ಸುಮಾರು ಸೆಟ್ಲ್ಮೆಂಟ್ಗಳಾಗ್ತಾ ಇರುತ್ತೆ, ಒಂದು ನೆಕ್ಸ್ಟ್ ದಿಕ್ಕು ಎಲ್ಲಿ ಅಂತ ಒಂದು ತೋರಿಸುವಂಥ ಎಕ್ಸ್ಪೈರಿ ಆಗಿರುತ್ತೆ ಮಂತ್ಲಿ ಎಕ್ಸ್ಪೈರಿಗಳು. ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎರಡೂ ಕೂಡ ಒಂದೇ ಇರುತ್ತೆ. ಇಲ್ಲಿ ನೋಡಿ 2 ಗಂಟೆಯಿಂದ ಒಂದು ರಿಜೆಕ್ಷನ್ ಬರ್ತಾ ಹೋಯಿತು, ಮತ್ತೆ ಮೇಲ್ಗಡೆ ಹೋಗ್ತಾ ಇತ್ತು. ನೋಡಿ ಈ ರೀತಿ ವಿ ಶೇಪ್ಗಳು, ವೊಲಟಿಲಿಟಿ. ಇದಕ್ಕೆ ಹೇಳುವಂಥದ್ದು, ನೀವು ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಇಲ್ಲಿ ತೊಗೊಂಡು ಕೂತಿದ್ರೆ, ಇಲ್ಲ ಅದಕ್ಕೆ ದೊಡ್ಡ ಸ್ಟಾಪ್ಲಾಸ್ ತೊಗೋಬೇಕಿತ್ತು, ಇಲ್ಲ ಕೆಳಗಡೆ ಬರ್ತೀನಿ ಅಂತ ನೀವು ಅವಾಗ ಎಂಟ್ರಿ ಮಾಡಕ್ಕೆ ಬಂದಿದ್ರೆ ಮೇಲ್ಗಡೆ ಸ್ಟಾಪ್ಲಾಸ್ ತೊಗೋಬೇಕಿತ್ತು. ಅದಕ್ಕೆ ಆದಷ್ಟು ಎರಡು ಕಾಲ್ ಒಳಗಡೆ ನೀವು ಎಕ್ಸಿಟ್ ಮಾಡುವಂಥದ್ದು ಮಂತ್ಲಿ ಎಕ್ಸ್ಪೈರಿ ದಿನ ತುಂಬ ಸೂಕ್ತವಾದ ನಿರ್ಧಾರ ಆಗುತ್ತೆ. ಸೊ ಆಪ್ಷನ್ ಸೆಲ್ಲಿಂಗಿಂದು ಒಂದು ತೋರಿಸ್ಬಿಡ್ತೀನಿ. ಆಪ್ಷನ್ ಸೆಲ್ಲಿಂಗು ನಿಫ್ಟಿನಲ್ಲಿ 20,000, 20,200 ಪಿ, 20,000 ಪಿ, 20,200 ಸಿ, ಏನೂ ಹಿಕಪ್ಸ್ ಇರಲಿಲ್ಲ. ನಿಫ್ಟಿನಲ್ಲಿ ಸುಮಾರು ಆಲ್ಮೋಸ್ಟ್ ರೇಂಜ್ ಒಳಗಡೆನೇ ಇತ್ತು ನಮಗೆ. ಮಧ್ಯದಲ್ಲಿ ಇನ್ನೂ ಮಾಡ್ಕೋಬೋದಿತ್ತು, ಬಟ್ ನಾನು ಸ್ಟ್ರಾಂಗಲ್ ಮಾಡ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಮತ್ತು ಹೆಡ್ಜಿಂಗ್ ಮಾಡಿದ್ರೆ ನೀವು ಇನ್ನೂ ಸಮಯ ಕಮ್ಮಿ ಕೊಡ್ಬೋದು. ಅಂದರೆ ನೀವು ಒಂದು ಹೆಡ್ಜ್ ತೊಗೊಂಬಿಟ್ರೆ, ಲೆಟ್ಸ್ ಏ 19,950 ಮೇಲ್ಗಡೆ, 20,250 ತೊಗೊಂಡ್ರೆ ಇಷ್ಟು ಸಮಯನೂ ಕೊಡೋದಕ್ಕಾಗಿಲ್ಲ. ಇನ್ನೂ ಈಸಿಯಾಗಿ ನಿಮಗೆ ಮಾರ್ಕೆಟಲ್ಲಿ ಅಲ್ಲೋಲ ಕಲ್ಲೋಲ ಆದ್ರೂ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು, ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಅಂತ ಗೊತ್ತಿರುತ್ತೆ. ಬಟ್ ನೀವು ಸ್ಟ್ರಾಂಗಲ್ ಅಂತ ಮಾಡಿದಾಗ, ಸ್ಟ್ರಾಡಲ್ ಅಂತ ಮಾಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್
ಮಾತಾಡ್ಕೊಂಡಿದ್ವಿ. ಈಗ ನೋಡಿ ಆ 18,800 ಬಂದಿದ್ದನ್ನ ಆಮೇಲೆ ಯಾವ ರೀತಿಯಾಗಿ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದೆ, ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಇವಾಗ ಸುಮಾರು ಜನಕ್ಕೆ ಫೋಮ್ ಆಗಿರುತ್ತೆ, ಈಗ ಸುಮಾರು ಜನ ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಟ್ರೇಡರ್ ಆಗಿ ಮತ್ತು ಇನ್ವೆಸ್ಟರ್ ಆಗಿ. ಅಯ್ಯೋ ಇಂಥ ಒಂದು 1,000 ಪಾಯಿಂಟ್ ರ್ಯಾಲಿ ಒಂದು ತಿಂಗಳಲ್ಲಿ ಮಿಸ್ ಆಯ್ತಲ್ಲ ಅದನ್ನು ಅದಕ್ಕೆ ಹೇಳುವಂಥದ್ದು. ಯಾವತ್ತು ನೋಡಿ 15,000 ಬರುತ್ತೆ, 14,000 ಬರುತ್ತೆ, ಇಲ್ಲಿ ಬೀಳ್ತಿದ್ದಾಗ ಯಾರಿಗೂ ಧೈರ್ಯ ಇರೋದಿಲ್ಲ. ಬಟ್ ಯಾವ್ಯಾವ ವ್ಯಾಲ್ಯೂ ಲೆವೆಲ್ ಅನಿಸುತ್ತೋ ನಾವು ನೋಡಿ ಯಾವತ್ತು ಬಾಟಮ್ನ ಹಿಡಿಯೋಕ್ಕಾಗಲ್ಲ, ಟಾಪ್ನ ಹಿಡಿಯೋಕ್ಕಾಗಲ್ಲ. ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಈ ಸರಿ ಸುಮಾರು ಈ ಝೋನಲ್ಲಿದ್ದಾಗ, ಈಗ ನೋಡಿ ಹ್ಯಾಂಗಿಂಗ್ ಮ್ಯಾನ್ ಆಗಿದೆಯಾ ಅನ್ನಕ್ಕೆ ಇವತ್ತು ನೋಡಿ ಮತ್ತೆ ಒಂದು ಕ್ಲೋಸಿಂಗಲ್ಲಿ ಬಂದಿದೆ, ಗೊತ್ತಿಲ್ಲ ನನಗೆ ನಾಳೆ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಆಗುತ್ತೋ ಆ ರೀತಿ ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀವಿ. ನಾಳೆ ಒಂದು ಇನ್ನೊಂದು ಆಲ್ ಟೈಮ್ ಹೈನ ಇನ್ನೊಂದ್ಸಲ ಟೆಸ್ಟ್ ಮಾಡಿ ಇಲ್ಲೊಂದು ಎಂ ಪ್ಯಾಟರ್ನ್ ಥರ ಆ ರೀತಿನೂ ಆಗಿಬರ್ಬೋದು ಕೆಳಗಡೆಗೆ, ಗೊತ್ತಿಲ್ಲ. ಅಥವಾ ಇಲ್ಲಿಂದ ನಾಳೆನೇ ಒಂದು ರಿಜೆಕ್ಷನ್ ಬರ್ತಾ ಹೋಗ್ಬೋದು, ಅಂದರೆ ಗ್ಯಾಪ್ ಡೌನ್ ಆಗಿ ರಿಜೆಕ್ಷನ್ ಬರ್ತಾ ಹೋಗ್ಬೋದು. ಸೊ ಯಾವ ಥರ ಬೇಕಾದರೂ ಆಗ್ತಾ ಹೋಗ್ಬೋದು. ಆದರೆ ಇಲ್ಲಿ ಒಂದು ಆ ರೀತಿ ಪಾಸಿಬಿಲಿಟಿನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ಝೋನಿಗೆ ಬಂದಾಗ ಇಲ್ಲಿಂದ ವಾಪಸ್ ಚೇಂಜ್ ಆಗ್ಬೋದು. ನೋಡಿ ಬಂತು, ಇನ್ನೊಂದಿನ ಕೆಳಗಡೆ ಬಂತು, ವಾಪಸ್ ಏನಾಯಿತು, ದೊಡ್ಡದಾಗಿ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಯಿತು. ಇಲ್ಲಿ ನಿಮ್ಗೆ ಹೇಳಿದ್ದೆ ಕೂಡ ಮ್ಯೂಚುವಲ್ ಫಂಡಿನ ಒಂದಿಷ್ಟು LTCG ನಾನು ಬುಕ್ ಮಾಡ್ಕೊಂಡಿದ್ದೆ ಅಂತ. ಅಫ್ಕೋರ್ಸ್ ನನಗೆ ಅವಾಗ ಹಣದ ಅವಶ್ಯಕತೆಯೂ ಇತ್ತು, ಹಾಗಾಗಿ ನಾನು ಅದನ್ನ ಬುಕ್ ಮಾಡಿಕೊಂಡೆ. ಬಟ್ ನೋಡಿ ಇಲ್ಲಿ ತನಕ ಈಗ ರ್ಯಾಲಿ ಮಿಸ್, ಇದಿಷ್ಟು ರ್ಯಾಲಿ ಮಿಸ್ ಆಗಿದ್ದು ಖಂಡಿತ ಒಪ್ಕೋಬೇಕದನ್ನ. ಅದೇ ರೀತಿಯಾಗಿ ಯಾವುದನ್ನು ಅದನ್ನು ಹೇಳ್ತದ್ದು, ಟಾಪನ್ನು ನಾವು ಹಿಡಿಯೋಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಾಟಮ್ನ ಹಿಡಿಯೋಕ್ಕಾಗಲ್ಲ. ಅಂದರೆ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೇಕಾದ್ರೂ ಅಷ್ಟೇ, ನಾನು ಎಕ್ಸಾಕ್ಟ್ ಟಾಪಿಗೆ ಬಂದಾಗ ಥರನೇ ಕಾಯ್ತೀನಿ ಅಂತಂದರೆ ಅದು ನಿಮ್ಗೆ ಸಾಧ್ಯ ಇಲ್ಲ. ಅದೇ ರೀತಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೂ ನಾನು ಎಕ್ಸಾಕ್ಟ್ ಬಾಟಮಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೂ ಸಾಧ್ಯ ಇಲ್ಲ. ಬಟ್ ಸುಮಾರು ಜನ ನಾನು ಹೇಳಿದ್ದೆ 19,000 ಕೆಳಗಡೆ ನಾವು ಪ್ಲ್ಯಾನ್ ಮಾಡ್ತಾ ಹೋಗೋದು ಅಂತ ಆ ರೀತಿ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಕೂಡ. ಇದು ನಾನು ಡೈಲಿ ಕಂಡಲ್ಲಿದ್ದೀನಿ, ಬಟ್ ನಿಮಗೆ ಈ ಚಾನ್ಸ್ ಬಂದಾಗ ಖಂಡಿತವಾಗ್ಲೂ ನೀವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರಿ ಅಂತ ಅನ್ಕೊಂತೀನಿ. ಮಾಡ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್, ಮಾಡ್ಕೊಂಡಿಲ್ಲ ಅಂದರೆ ಮಾರ್ಕೆಟ್ ಎಗೇನ್ ಮಾರ್ಕೆಟು ತುಂಬ ಒಂದು ಕರುಣಾಮಯ, ಅದು ವಾಪಸ್ ಇನ್ನೊಂದು ನಿಮಗೆ ಚಾನ್ಸ್ನ ಕೊಟ್ಟೆ ಕೊಡುತ್ತೆ. ಈಗ ಆಗಿರೋ ಮೂಮೆಂಟನ್ನು ನೋಡಿದ್ರೆ ನಾನು ಆಗಲೇ ಹೇಳಿದಾಗೆ ಒಂದು ಆಲ್ ಟೈಮ್ ಹೈನ ಮಾಡ್ಬೋದು ಅಥವಾ ನಾಳೆಯಿಂದ ರಿಜೆಕ್ಷನ್ ಬರ್ಬೋದು, ಗೊತ್ತಿಲ್ಲ, ನೋಡ್ತಾ ಯಾವ ರೀತಿ ಆಗುತ್ತೆ ಅಂತ. ಅದಾದಮೇಲೆ ಒಂದು ಪಾಸ್ ಅಂತೂ ಖಂಡಿತವಾಗ್ಲೂ ಮಾರ್ಕೆಟಲ್ಲಿ ಆಗಬೇಕು. ಅಂದರೆ ಸರಿಸುಮಾರು 20,200 19,600 ಝೋನಲ್ಲಿ ಒಂದು ಒಂದು ಒಂದೂವರೆ ತಿಂಗಳು ಪಾಸ್ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಗ ಖಂಡಿತವಾಗ್ಲೂ ನೀವು ಅಕ್ಯುಮುಲೇಟ್ ಮಾಡೋದ್ರ ಕಡೆ ಯೋಚನೆ ಮಾಡ್ಬೋದು. ಈಗ ನೋಡಿ ವ್ಯಾಲ್ಯೂ ಲೆವೆಲ್ ಏನಾಗುತ್ತೆ ನಿಮಗೆ, 19,600 ಆಗುತ್ತೆ. 19,600 ಬಂದರೆ ನೀವು ಖಂಡಿತ ಯೋಚನೆ ಮಾಡ್ಬೋದು ಇನ್ವೆಸ್ಟ್ ಮಾಡಲಿಕ್ಕೆ ಫಸ್ಟ್ ಲೆಗ್ನ. ಸೊ 18,800 ಆ ಆಪರ್ಚುನಿಟಿ ಮಿಸ್, ಈಗ ಮುಂದಕ್ಕೆ ಹೋದಂಗೂ ನಾವು ಮೇಲ್ಗಡೆ ಹೋಗ್ತಿರುತ್ತೆ. ನೀವು ಹಳೆಯ ಲೆವೆಲ್ಲ ಇಟ್ಕೊಂಬಿಟ್ಟು ನಾನು ಕೋವಿಡಲ್ಲಿ 7,000 ಬಂದಾಗ ಇನ್ವೆಸ್ಟ್ ಮಾಡಿದ್ದೆ, ಈಗಲೂ 7,000 ಬರ್ತೀನಿ ಅಂದರೆ ಬರುತ್ತಾ ಮಾರ್ಕೆಟು? ಬರೋದಿಲ್ಲ. ಹಾಗಾಗಿ ಲೆವೆಲ್ಗಳನ್ನು ವ್ಯಾಲ್ಯೂ ಲೆವೆಲ್ಗಳನ್ನು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋದಂಗೆ ನಮ್ಮ ಸಪೋರ್ಟ್ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತಲ್ವ, ಆ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊತಾ ಹೋಗಬೇಕು. ಸೊ ನೋಡ್ತಾ ಹೋಗೋಣ, ವೆರಿ ಇಂಟ್ರೆಸ್ಟಿಂಗ್ ಮೂವ್ ಆಗಿದೆ. ಇಲ್ಲಿ ಒಂದು ನಿಂತಿದ್ದರಿಂದ ಅದಕ್ಕೆ ಮೂಮೆಂಟ್ ಸಿಕ್ಕಿದೆ. ನನ್ನ ಪ್ರಕಾರ ಇನ್ನೊಂದು ಆಲ್ ಟೈಮ್ ಹೈನ ಆ ಟೆಸ್ಟ್ ಮಾಡಿ ಆ ಲೆವೆಲ್ನ ಅಲ್ಲಿಂದ ಆಮೇಲೆ ರಿಜೆಕ್ಷನ್ ಬರ್ಬೋದು. ಸೊ ಸದ್ಯಕ್ಕೆ ಪಾಸಿಟಿವ್ ಆಗಿರಿ, ಯಾಕೆಂದರೆ ಸುಮಾರು ಸೆಕ್ಟರಲ್ಲಿ ಈಗಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ. ಇವತ್ತು ನೋಡಿ ಕಡೆ ಕೆಳಗಡೆ ಬಂದಿದ್ದು ನೋಡಿ ಮತ್ತೆ ಮೇಲ್ಗಡೆ ಹೋಗಿದೆ. ಅಂದರೆ ನಿನ್ನೆ ಲೋನ ಇವತ್ತು ಕೂಡ ಬೀಟ್ ಮಾಡೋಕ್ಕೆ ಆಗಿಲ್ಲ, ಇಲ್ಲೊಂದು ಗ್ಯಾಪ್ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಬಟ್ 20,000 ಎಲ್ಲಿ ತನಕ ಬಿಟ್ಟು ಮಾರ್ಕೆಟ್ ಕೆಳಗಡೆ ಬರೋದಿಲ್ವೋ ಅಲ್ಲಿ ತನಕ ಏನೋ ಚೇಂಜ್ ಆಗಿದೆ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಓಪನಿಂಗಿಂದನೇ ಸೂಪರ್ ಆದ ರಿಜೆಕ್ಷನ್, 44,800 ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. ಇವತ್ತು ಓಪನಿಂಗ್ ಅದ್ರ ಝೋನ್ ಹತ್ರ ಆಯಿತು, ಇಲ್ಲಿಂದ ನಿಮಗೆ ವಾಪಸ್ ಬರ್ತಿದೆ ಅಂತಂದ್ರೂ ನೀವು ಒಂದು ಗ್ಯಾಪ್ ಅಪ್ ಓಪನಿಂಗ್ ಅಂದರೆ ಈಸಿ, ನನಗೆ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದಕ್ಕೆ ಕಾಂಟ್ರಿಡೆಂಟ್ ರೇಟ್ ತೊಗೊಳಕ್ಕೆ ಸುಲಭ. ವಾಪಸ್ ಬರ್ತಿದ್ರು ನಮಗೆ ಇಲ್ಲಿ 44,400-300 ಹುಷಾರಾಗಿರಿ, ಅಲ್ಲಿ ಒಂದು ಝೋನ್ ಆಗಿದೆ ಅಂತ. ನೆನ್ನೆ ಯಾರಾದರೂ ನೋಡಿಲ್ಲ ಅಂದರೆ ಬೇಕಾದ್ರೆ ನೋಡ್ಕೊಂಬನ್ನಿ ಒಂದ್ಸಲ, ನೆನ್ನೆ ಇದನ್ನೇ ಮಾತಾಡಿದ್ವಿ. ಅದೇ ರೀತಿ ಮಾರ್ಕೆಟ್ ಬಿಹೇವ್ ಆಗಿದೆ ಕೂಡ, ಇದೆಲ್ಲ ಸಾಧ್ಯ ಇದೆ ನೀವು ಚಾರ್ಟ್ ರೆಫರೆನ್ಸ್ನ ನೋಡಿಕೊಂಡ್ರೆ. ಸೊ ಇಲ್ಲಿ ಒಂದು ಪಾಸ್ ಆಯಿತು, ಇವತ್ತು 44,400 ಪಿನ ನಾನು ತೊಗೊಂಡಿದ್ದೆ, ಅದು ಭಾರಿ ಮಜವಾಗಿತ್ತು. ನಾನು ಏನು ಮಾಡ್ತೇನೆ ಅಂದರೆ ನೋಡಿ, ಎರಡು ಮೂರು ಥರ ನೀವು ಪ್ಲೇ ಮಾಡ್ಬೋದು. ಆಪ್ಷನ್ ಬೈಯಿಂಗಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ, ಇಟ್ಸ್ ಆಲ್ ಅಬೌಟ್ ಯಾವತ್ತು ಟ್ರೆಂಡ್ ಬಂದಿರುತ್ತೆ, ಯಾವ ಟೈಮಲ್ಲಿ ಎಂಟ್ರಿ ತೊಗೊತೀವಿ, ಎಷ್ಟು ಬೇಗ ಎಕ್ಸಿಟ್ ಆಗ್ತೀವಿ ಅಂತ. ನೆನ್ನೆ ನೋಡಿ ಒಂದು 200 ಪಾಯಿಂಟ್ಗಳ ಮೂಮೆಂಟ್ ಆಗಿತ್ತು, ಅಥವಾ ಬ್ಯಾಂಕ್ ನಿಫ್ಟಿಲಿ ಒಂದು 500 ಪಾಯಿಂಟ್ಗಳ ಮೂಮೆಂಟ್ ಆಗಿದ್ರು, 600 ಪಾಯಿಂಟ್ ಮೂಮೆಂಟ್ ಆಗಿದ್ರು, ನನಗೆ ನನ್ನ ಆಪ್ಷನ್ ಬೈಯಿಂಗ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಒಂದು ಸಣ್ಣ ಮೂಮೆಂಟ್ ಆದರೂ ಕೂಡ ಇವತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಯಾಕೆಂದರೆ ನಮ್ಮ ಸೆಟಪ್ ಮೇಲೂ ಹೋಗುತ್ತೆ. ಸೊ ನಿಮ್ಮ ಸೆಟಪ್ನ ನೀವು ನಂಬಿಕೆ ಇಡಬೇಕು. ನಿಮಗೆ ಒಂದೊಂದು ದಿನ ಕಾನ್ಫಿಡೆನ್ಸ್ ಸಿಕ್ತಾ ಇಲ್ಲ ಟ್ರೇಡ್ ಮಾಡಲಿಕ್ಕೆ ಅಂತ ತೊಗೊಬೇಡಿ. ಯಾವತ್ತು ನಿಮಗೆ ಕಾನ್ಫಿಡೆನ್ಸ್ ಇದೆಯೋ ಟ್ರೇಡ್ ಮಾಡಲಿಕ್ಕೆ ಅವತ್ತು ತೊಗೊಳ್ಳಿ. ಇವತ್ತು ನೋಡಿ ಶಾರ್ಪಾಗಿ ಬಂತು, ವೇಗವಾಗಿ ಬಂತು. ಇದನ್ನು ನಾನು ಪ್ರಿಫರ್ ಮಾಡ್ತೀನಿ, ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ ಆ ರೀತಿ ಮೂಮೆಂಟ್ ಬಂದರೆ ಆ ರೀತಿ ನಾನು ಪ್ರಿಫರ್ ಮಾಡ್ತಾ ಹೋಗ್ತೀನಿ. ಒಂದೊಂದು ದಿನ ಆ ರೀತಿ ಆಗಲ್ಲ, ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ನೋಡಿ ಮೇಲ್ಗಡೆ ಹೋಗೋದು ಅದು ಇವತ್ತು ಪ್ರೂವ್ ಆಗಿದೆ. ಮೇಲ್ಗಡೆ ಹೋಗೋದು ನಿಧಾನಕ್ಕೆ ಹೋಗುತ್ತೆ, ಜೋರಾಗಿ ಬಂದರೆ ಕೆಳಗಡೆ ಜೋರಾಗಿ ಬರ್ತಾ ಇದೆ ಈ ರೀತಿಯಾಗಿ. ಸೊ ವಾಪಸ್ ಇಲ್ಲಿ ಇವತ್ತು ನಿಧಾನಕ್ಕೆ ಒಂದು ರಿಕವರಿ ಥರ ಅಂತ ಕೊಟ್ಟಿದ್ದೆ, ಆದ್ರೂ 44,700-800 ಈಗಲೂ ಕೂಡ ವೆರಿ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿ. ಅಂದರೆ ಇವತ್ತು ಏನು ಮಾಡಿತ್ತು ಆ ಝೋನು, ಬ್ಯಾಂಕ್ ನಿಫ್ಟಿ ಇವತ್ತು ನೀವು ನೋಡೋದಾದ್ರೆ ಅಂಥ ಒಂದು ರಿಕವರಿ ಕೊಟ್ಟಿಲ್ಲ. ನಿಫ್ಟಿ ಆಲ್ಮೋಸ್ಟ್ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಆಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತೆ ಈಗ 44,400-300 ನೀವು ರೆಫರೆನ್ಸ್ ಆಗಿಟ್ಕೋಬೇಕು. ಇದನ್ನ ಏನಾದ್ರು ಬ್ರೇಕ್ ಆಗ್ಬೋದು ಅಂದರೆ ಮತ್ತೆ ನಾವು 44,000 ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ನೋಡೋಣ, ಮೇಲ್ಗಡೆ ಹೋಯಿತು ಅಂತಂದರೆ
ಬೈಯಿಂಗನ್ನು ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕು ಅಂತ ಮಾಡೋದಾದರೆ ಇಲ್ಲಿ ಮಾಡ್ಬೋದು. ಅಂದರೆ ಯೂಶ್ವಲಿ ನಾವು ಔಟ್ ಆಫ್ ದ ಮನಿ ಇದ್ದಾಗ ಪೊಸಿಷನ್ ತೊಗೊತೀವಲ್ವ, ಇದು ಹೆಂಗೆ ಅಂದರೆ ಆಲ್ಮೋಸ್ಟ್ ಅಟ್ ದ ಮನಿ ಬಂದಾಗ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು. ಅಂದರೆ ತೀಟ ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಬಟ್ ನಿಮಗೆ ಗೊತ್ತು ಇಲ್ಲಿಂದ ಬೇಸಿಂದ ಒಂದು ವಾಪಸ್ ಆಗುತ್ತೆ ಅಂತ. ಈ ರೀತಿ ಇದನ್ನ ನಾನು ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ರೆಕಮೆಂಡ್ ಮಾಡೋಕೆ ಆಗೋದಿಲ್ಲ ಯಾರಿಗೂ, ಬಟ್ ಟ್ರೈ ಮಾಡ್ಬೋದು ನೀವು. ಇದೊಂದು ಸ್ವಲ್ಪ ಆಪ್ಷನ್ ಬೈಯಿಂಗ್ ಪರ್ಸ್ಪೆಕ್ಟಿವ್ನೇ ಬರುತ್ತೆ, ಯಾಕೆಂತಂದರೆ ಇದರಲ್ಲಿ ಹೆಡ್ಜ್ ಇರೋದಿಲ್ಲ. ಸೊ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಗೊತ್ತಿರುತ್ತೆ ಬಟ್ ಮ್ಯಾಕ್ಸಿಮಮ್ ಲಾಸ್ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಸಮಯ ಇದ್ದಾಗ ಈ ರೀತಿ ಮಾಡ್ಬೋದು. ಸಮಯ ಇಲ್ಲ ಅಂತಂದರೆ ನೀವು ಇನ್ನೂ ಫಾರ್ 500 ಪಾಯಿಂಟ್ಗಳು ಕೂಡ ಕಮ್ಮಿ ಅಂತ ನಾವು ಮಾತಾಡ್ತಾನೆ ಇರ್ತೀವಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇನ್ನೂ ತುಂಬ ಜಾಸ್ತಿ ಝೋನ್ ಅನ್ನು ಇಟ್ಕೊಂಡ್ರೆ ನೀವು ಸ್ಟ್ರಾಡಲ್ ಮಾಡಿದ್ರು ಅಥವಾ ಸ್ಟ್ರಾಂಗಲ್ ಮಾಡಿದ್ರು ಕೂಡ ನೀವು ಸಮಯ ಕಮ್ಮಿ ಕೊಡ್ಬೋದು, ಆ ರೀತಿ ಮಾಡ್ಬೋದು. ಬಟ್ ಹೆಡ್ಜಿಂಗ್ ಇರೋದು ವೆರಿ ಇಂಪಾರ್ಟೆಂಟ್. ಬಟ್ ಸ್ಟ್ರಾಂಗಲ್ ಮಾಡಿದ್ರೆ ನೀವು ಎಷ್ಟು ದೂರ ಹೋಗ್ತಿರೋ ಅಷ್ಟು ದೂರಕ್ಕೆ ನೀವು ಅದೇ ನಿಮ್ಮ ಪ್ರಾಫಿಟ್ ಕಮ್ಮಿ ಆಗುತ್ತೆ, ಬಟ್ ನೀವು ಕೊಡೋ ಸಮಯನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆ ರೀತಿ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಆಪ್ಷನ್ ಬೈಯಿಂಗಿಂದು ಟ್ರೇಡ್ ಇದ್ದೇ ಇತ್ತು, ಜೊತೆಗೆ ಇಂಟ್ರಾಡೇ ಕೂಡ ಇವತ್ತು ಒಂದು HDFC ಬ್ಯಾಂಕಲ್ಲಿ ಒಂದು ಸೆಲ್ಲಿಂಗ್ ಟ್ರೇಡ್ ಇತ್ತು, ಅದನ್ನು ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೆ ಗ್ರೂಪಲ್ಲಿ. ಸೊ ನೋಡ್ತಾ ಹೋಗೋಣ ಬ್ಯಾಂಕ್ ನಿಫ್ಟಿನಲ್ಲೂ ಡೈಲಿ ಕ್ಯಾಂಡಲ್ ನೋಡ್ತಾ ಹೋಗೋದಾದ್ರೆ ಈಗ ಇಲ್ಲಿ ಒಂದು ರಿಜೆಕ್ಷನ್, ಫಸ್ಟ್ ರಿಜೆಕ್ಷನ್ ಕ್ಯಾಂಡಲ್ ಥರ ಬಂದಿದೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ಬಟ್ ಇದೆರಡು ತುಂಬ ದೊಡ್ಡ ದೊಡ್ಡ ಬಾರ್ಗಳು. ಸೊ 44,800 44,000 ಸ್ವಲ್ಪ ನಿಲ್ಲಬೇಕು ಮಾರ್ಕೆಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದೆ. ಯಾಕೆಂದರೆ ಇದು ನೋಡಿ ಇಲ್ಲಿ ಬಂದು ಹಿಂಗೆ ಹೋಗ್ಬಿಡ್ತು, ಯಾವುದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಅಷ್ಟು ನಿಂತಿಲ್ಲ, ನಿಫ್ಟಿ ಆದರೆ ಸ್ವಲ್ಪ ಪಾಸ್ ಆಗಿದೆ. ಸೊ ನೋಡ್ತಾ ಹೋಗೋಣ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಪಾಸ್ ಆಗಬೇಕು ಅಂತ ನನಗನ್ನಿಸ್ತಾ ಇದೆ. ಸೊ ಅದರಿಂದ ನಿಫ್ಟಿನಲ್ಲೂ ಕೂಡ ಒಂದು ಪಾಸ್ ಆಗ್ತಾ ಹೋಗ್ಬೋದು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಲೆವೆಲ್ಗಳು. ಇಲ್ಲಿ ನೀವು ನೋಡ್ತಾ ಬರೋದಾದರೆ ನೀವು ಪ್ಲೈನ್ ಆಗಿದ್ದನ್ನು ನೋಡ್ಬಿಡಿ, ಇದನ್ನೆಲ್ಲ ತೆಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಈ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರೋಂಥ ಲೆವೆಲ್, ಈ ಲೆವೆಲ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಇದು ರೆಸಿಸ್ಟೆನ್ಸ್ ಆಗಿದೆ, ಸಪೋರ್ಟ್ ಆಗುತ್ತೆ. ನೋಡಿ ಇಲ್ಲೊಂದು ಸಲ ಹೋದ ಸಲ ಬಂದು ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಿತ್ತು, ಈಗ ಮತ್ತೆ ಅದೇ ಝೋನಿಗೆ ಬಂದಿದ್ದೀವಿ. ಅಂದರೆ ಇನ್ನೂ ಕ್ಲೀನಾಗಿ ಇಲ್ಲೊಂದು ಬಾಕ್ಸ್ ಝೋನ್ ಇದೆ. ಇಲ್ಲಿ ಹೇಳಬೇಕು ಅಂದರೆ ಈ ಝೋನಲ್ಲಿ ಇದೆ, ಈ ಝೋನಲ್ಲಿ ನೋಡ್ತಾ ಬನ್ನಿ. ಅಲ್ಲಿ ಬಂದಾಗೆಲ್ಲ ಇನ್ನೊಂದು ಪ್ರೈಸ್ ಆಕ್ಷನ್ ಆಗಿದೆ, ಕರೆಕ್ಟಾ? ಇಲ್ಲಿ ಬಂದಿದೆ, ಇಲ್ಲಿಂದ ರಿಜೆಕ್ಷನ್ ಆಗ್ಬಿಟ್ಟು ಕೆಳಗಡೆ ಬಂದಿದೆ, ಮತ್ತೆ ಅಟೆಂಪ್ಟ್ ಮಾಡಿದೆ ಕೆಳಗಡೆ ಹೋಗೋಕ್ಕಾಗಿಲ್ಲ, ಅದೇ ಸಪೋರ್ಟ್ ಆಗಿ ಆಕ್ಟ್ ಆಗ್ಬಿಟ್ಟು ಮೇಲ್ಗಡೆ ಹೋಗಿದೆ. ಇಲ್ಲಿ ಬಂದಿದೆ, ಇಲ್ಲೊಂದು ಹಗ್ಗ ಜಗಟಾಗಿ ಮತ್ತೆ ಕೆಳಗಡೆ ತೊಗೊಂಡಿದ್ದಾರೆ, ಮತ್ತೆ ಅಟೆಂಪ್ಟ್ ಮಾಡೋಕೆ ಹೋಗಿದೆ ಆಗಿಲ್ಲ, ಕೆಳಗಡೆ ಬಂದ ಆಮೇಲೆ ಮೇಲ್ಗಡೆ ಹೋಗಿದೆ. ನೋಡಿ ಈ ಝೋನಲ್ಲೇ ಎಲ್ಲ ಚೇಂಜ್ ಆಗಿರೋದು ಪ್ರೈಸ್ ಆಕ್ಷನ್. ಇಲ್ಲಿ ಬಂದಿದೆ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ಕೆಳಗಡೆ ಬರೋಕೆ ಹೋಗಿದೆ, ಅಟೆಂಪ್ಟ್ ಮಾಡಿದೆ ಆಗಿಲ್ಲ, ಮತ್ತೆ ಜೋರಾಗಿ ಬಂದಿದೆ. ಇಲ್ಲಿ ನೋಡಿ ಮತ್ತೆ ಅಟೆಂಪ್ಟ್ ಮಾಡೋಕೆ ಬಂದಿದೆ, ಆ ಬಸ್ ಸ್ಟ್ಯಾಂಡ್ ಬೇಸ್ ತನಕ ಕೆಳಗಡೆ ಬಂದಿದೆ, ಈಗ ಮತ್ತೆ ಅಟೆಂಪ್ಟ್ ಮಾಡೋಕೆ ಬಂದಿದ್ದೀವಿ. ಹೌದಾ, ಮೇಲೆ ಹೋಗ್ತೀವಾ ಕೆಳಗೆ ಹೋಗ್ತೀವಾ ಅನ್ನೋದು ಈ ಝೋನೇ ಡಿಫೈನ್ ಮಾಡ್ತಾ ಹೋಗಬೇಕು. ಸೊ 44,800 ಬೀಟ್ ಆಗಿ ಮೇಲ್ಗಡೆ ಹೋದರೆ, ಬೀಟ್ ಆಗಿ ಮೇಲ್ಗಡೆ ಹೋಗೋದಂದ್ರೆ ಯಾವ ರೀತಿ, ಡೇನಲ್ಲಿ ವಿಕ್ ಮಾಡೋದಲ್ಲ, ಕ್ಲೋಸಿಂಗ್ ಆಗಬೇಕು. ಇಲ್ಲಿ ನೋಡಿ ಇಲ್ಲಿ ಒಂದು ಡೇನಲ್ಲಿ ವಿಕ್ ಮಾಡಿತ್ತು, ಆದರೆ ಆಮೇಲೆ ಕೆಳಗಡೆ ಬರ್ತಾ ಹೋಯಿತು. ಸೊ ಈ ರೀತಿ ಇದೆಲ್ಲ ಫಾಲ್ಸ್ ಫಾಲ್ಸ್ ಬ್ರೇಕ್ಔಟ್ಸ್ ಇದೆಲ್ಲ. ಸೊ ನಿಮಗೆ ಕ್ಲೋಸಿಂಗ್ ಆಗಬೇಕು, ಒಂದು ಕ್ಲೋಸಿಂಗ್ ಆಯಿತು ಅಂತಂದರೆ ಮೇಲ್ಗಡೆ, ಇದ್ರ ಮೇಲ್ಗಡೆ, ಆಗ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗ್ತೀರಿ ಅಂತ ಪ್ಲಾನ್ ಮಾಡ್ಬೋದು. 46,000 ತನಕ ಹೋಗ್ಬೋದು ಮಾರ್ಕೆಟ್, ಇಲ್ಲ ಅಂದರೆ ಇಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ಬೋದು ಅಂತ. ಸೊ ವಾಚ್ ಮಾಡ್ತಾ ಇರಿ, ಬ್ಯಾಂಕ್ ನಿಫ್ಟಿ ಈಸ್ ವೆರಿ ಕ್ರೂಷಿಯಲ್. ಬ್ಯಾಂಕ್ ನಿಫ್ಟಿ ನಿಫ್ಟಿ ಝೋನನ್ನು ಕೂಡ ಡಿಫೈನ್ ಮಾಡ್ತಾ ಹೋಗುತ್ತೆ. ಹೋಪ್ಫುಲಿ ಇದರಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಸೊ ಕ್ವಿಕ್ ಆಗಿ ನಾಳೆ ಯಾವುದು ಮಿಡ್ ಕ್ಯಾಪ್ ನಿಫ್ಟಿ, ನೋಡಿ ಮಿಡ್ ಕ್ಯಾಪ್ ನಿಫ್ಟಿ ಮೇಲ್ಗಡೆ ಹೋಗ್ತಾನೆ. ಇಲ್ಲಿ ಹೇಳಿದೆ ಅಲ್ವಾ ನಾನೊಂದು ದೊಡ್ಡ ರೆಡ್ ಬಾರ್ ಬರ್ಬೋದು ಅಂತ, ಆ ರೀತಿ ಅನ್ಕೊಂಡು ನಾವೇನಾದ್ರು ಪ್ಲಾನ್ ಮಾಡಿದ್ರೆ ತುಂಬ ದೊಡ್ಡ ಮೂರ್ಖತನ ಆಗ್ತಾ ಇತ್ತು. ಆಮೇಲೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾನು ಮಂತ್ಲಿ ಪೊಸಿಷನ್ ತೊಗೊಳಕ್ಕೆ ಹೋಗ್ತಿಲ್ಲ, ಯಾಕೆ ಅಂತಂದರೆ ಅಂದರೆ ಆ ರೀತಿ ವ್ಯೂ ಇದ್ರೂ ಈಗ ನೀವು ಐ ಪಿ ಓ ಅಂತ ಹೇಳ್ತಿರಲ್ಲ, ಆ ರೀತಿ ಐ ಪಿ ಓನ ನಾವು ಆಪ್ಷನ್ ಬೈಗಲ್ಲೂ ಒಂದು ಮಾಡ್ಬೋದು. ಅದನ್ನ ನಾನು ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಯಾವುದರಲ್ಲಿ ಏನು ಅನ್ನೋದನ್ನು ಸ್ವಲ್ಪ ವಾರಗಳು ಕಳೆದ ಮೇಲೆ ನಿಮಗೆ ಮಾಹಿತಿ ಕೊಡ್ತೀನಿ. ಅಂದರೆ ನಾನೇನೋ ಮಾಡಿ ನೀವು ಅದನ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಅದು ಆದರೆ ನಿಮ್ಗೆ ಹೇಳ್ತೀನಿ, ಅದು ತಪ್ಪಾದರೂ ಹೇಳ್ತೀನಿ, ಸರಿಯಾದರೂ ಹೇಳ್ತೀನಿ ನಿಮಗೆ. ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ 2 ವಾರ 3 ವಾರ ಮುಂದಿಂದು ಅಂದ್ರೂ ಇದರಲ್ಲಿ ಲಿಕ್ವಿಡಿಟಿ ಇರೋದಿಲ್ಲ. ತಿಂಗಳಿಂದ ದೂರದ ಮಾತಾಗೋಯಿತು. ಸೊ ಲಿಕ್ವಿಡಿಟಿ ಇರೋ ನಿಮ್ಗೆ ಅಲೋನೇ ಮಾಡಲ್ಲ ಫಸ್ಟ್ ಆಫ್ ಆಲ್ ಬ್ರೋಕರ್ಗಳಲ್ಲಿ. ಅಂದರೆ ನಾನು ಹೇಳೋದು ಲೆಟ್ಸ್ ಏ 9,500 ಕೆಲವೊಂದು ಬಂದು ಸ್ಟಾಗ್ನೆಂಟ್ ಆಗ್ತಾ ಇದೆ, ಇಲ್ಲಿ 9,500 ಪಿ ಡಿಸೆಂಬರ್ ತೊಗೊಂಬೋಣ ಅಂತ ನೀವು ಪ್ಲಾನ್ ಮಾಡಿಕೊಂಡ್ರೆ ಆ ರೀತಿ ಆಗೋದಿಲ್ಲ. ಯಾಕೆಂದರೆ ಇನ್ನೂ ಮೇಲ್ಗಡೆ ಹೋಗಿದೆ ಫಸ್ಟ್ ಆಫ್ ಆಲ್ ನೋಡಿ ಇನ್ನೂ. ಯಾಕೆಂದರೆ ಕೋವಿಡ್ ಆದಮೇಲೆ ಅತ್ಯಂತ ಪವರ್ಫುಲ್ ಇಂಡೆಕ್ಸ್ಗಳಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಒಂದು, ಅದು ಒಂದು ಕಾರಣ. ಜೊತೆಗೆ ಯಾವತ್ತು ಅಷ್ಟು ಜೋರಾಗಿ ಮೇಲ್ಗಡೆ ಹೋಗ್ತಿದ್ದಾಗ ನಾವು ನಮಗೆ ಸೆಂಟಿಮೆಂಟ್ ಚೇಂಜ್ ಆಗಿ ಕನ್ಫರ್ಮೇಷನ್ ಕೊಡೋ ತನಕ ನಾವು ಟೈಮ್ ಮಾಡ್ಬೋದು. ಅಂದರೆ ಒಂದು ರೆಡ್ ಕ್ಯಾಂಡಲ್ ನಿಮಗೆ ಕೊಟ್ಟಿದ್ದರೆ ಆಗಬೇಕಾದ್ರೆ ನೀವು ತೊಗೊಂಡು ಕೂತ್ಕೋಬೋದಿತ್ತು, ಒಂದು ಕರೆಕ್ಷನ್ ಬರುತ್ತೆ ಅಂತ. ಬಟ್ ಆ ರೀತಿ ಸೆಂಟಿಮೆಂಟೇ ಕೊಟ್ಟಿಲ್ಲವಲ್ಲ, ಇನ್ನೂ ಇನ್ನೂ ಮಾರ್ಕೆಟ್ ಹೇಳಿಲ್ಲ ನಾನು ರೆಡಿ ಅಂತ. ಮಾರ್ಕೆಟ್ ರೆಡಿ ಅಂತ ಹೇಳುತ್ತೆ, ರೆಡಿ ಅಂತ ಹೇಳಿದ್ಮೇಲೆ ಓಡಬೇಕಾಯ್ತಾ? ಆ ರೀತಿಯಾಗಿ ನೋಡಿಕೊಂಡು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಸೆನ್ಸೆಕ್ಸ್, ಸೆನ್ಸೆಕ್ಸಲ್ಲಿ ನಾಳೆ ಓ ಇವತ್ತು ಸೂಪರ್ ಆಗಿರೋ ಕ್ಯಾಂಡಲ್ ಮಾಡಿಬಿಟ್ಟಿದೆ, 64,400 ಇಂಡೆಕ್ಸ್ನ ನೋಡ್ತಾ ಇದ್ದೀನಿ ಅಲ್ವಾ ನಾನು. ಸೊ ಒಂದ್ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದರಲ್ಲಿ ಇಂಡೆಕ್ಸ್ ಒಂದು ಬರುತ್ತೆ ಇನ್ನೊಂದು ಬರುತ್ತೆ. ಐ ಥಿಂಕ್ ಇದನ್ನು ನೋಡ್ಬೇಕು ನಾನು, ಕರೆಕ್ಟ್ ಅದು ಅದೇನೋ ಬೇರೆ ಅದು. ಸೊ ಓಕೆ, 64,988 ಇದ್ದೀವಿ ಇವಾಗ. ಇಲ್ಲಿ ನೀವು ನೋಡಿದ್ರೆ ಮೋಸ್ಟ್ಲಿ ಫ್ಯೂಚರ್ ಅನಿಸುತ್ತೆ ನಾನು ಓಪನ್ ಮಾಡಿದ್ದು. ಸೊ ಏಕೆಂದರೆ ಡೈಲಿ ಟೈಮ್ ಫ್ರೇಮಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಇದೆ, 67,200. ಅಂದರೆ ಮೇಲ್ಗಡೆ ಒಂದು 200
ನೋಡಿ, ಇದು ಅಪ್ಸ್ಟಾಕ್ಸಲ್ಲಿ ಈ ರೀತಿ ಹಾಕೋಬೋದು. ಆಮೇಲೆ ಕೆಲವೊಂದು ಸುಮಾರು ಎಕ್ಸ್ಪೆರಿಮೆಂಟ್ಗಳು ಆಗ್ತಾ ಇದೆ, ಅದನ್ನ ನಾನು ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ, ಆಪ್ಷನ್ ಬೈಯಿಂಗ್ ಮಾಡ್ತಾ ಒಂದು ಪೋಲ್ ಮಾಡೋಣ ನಮ್ಮ ಚಾನಲ್ನಲ್ಲಿ. ಹರೀಶ್ ಅವರು ಕೂಡ ಹಿಂದೆ ಕೇಳಿದರು, ಸರ್ ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನಾನು ಸ್ವಲ್ಪ ದಿನ ಟೈಮ್ ಕೊಡಿ, ಅದು ಆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದೆ. ನೀವು 1 ಲಕ್ಷ ಅಥವಾ ಅದಕ್ಕಿಂತ ಒಳಗಡೆ ಕ್ಯಾಪಿಟಲ್ ಇದ್ದೀರಾ ಅಂತಂದರೆ, ನೀವು ಬ್ರೋಕರ್ ಸೆಲೆಕ್ಟ್ ಮಾಡ್ಕೊಳೋ ಅಂತ ಹೇಳಿದ್ರೆ ಹಿಡಿದು ಎಲ್ಲದರಲ್ಲೂ ನೀವು ಫೈನ್ ಟ್ಯೂನ್ ಮಾಡ್ಕೋಬೋದು. ಸ್ಯಾಸ್ ಆನ್ಲೈನ್ ಅಂತ ಒಬ್ಬರು ಬ್ರೋಕರ್ ಇದ್ದಾರೆ. ನೀವು ಏನು ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡಿಲ್ಲ ಇನ್ನು, ಅಥವಾ ನೀವು ಪ್ಲೆಡ್ಜ್ ಮಾಡಿಲ್ಲ ಪೋರ್ಟ್ಫೋಲಿಯೋನ, ಪ್ಯೂರ್ ಒಂದು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀನಿ ಸಣ್ಣ ಕ್ಯಾಪಿಟಲಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಆವಾಗ ರಿಟರ್ನ್ ನೀವು ಎಷ್ಟು ಕ್ಯಾಪ್ಚರ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ರಿಸ್ಕು ಕೂಡ ಸಣ್ಣದಾಗಿರಬೇಕಾಗುತ್ತೆ, ಯಾಕಂದರೆ ಕ್ಯಾಪಿಟಲೇ ಕಮ್ಮಿ ಇದೆ ನಿಮ್ಮ ಹತ್ರ. ಜೊತೆಗೆ ನೀವು ಕೂಡ ಬ್ರೋಕರೇಜ್ ಅಮೌಂಟು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀವು 20 ರೂಪಾಯಿ ಬ್ರೋಕರೇಜ್ ಅಮೌಂಟ್ ಕೊಡ್ತಾ ಹೋದರೆ ನಿಮಗೆ ಅಲ್ಲೇ ಸುಮಾರು ಅಮೌಂಟು ವ್ಯಯ ಆಗ್ತಾ ಹೋಗುತ್ತಲ್ವ. ಹಾಗಾಗಿ ಸ್ಯಾಸ್ ಆನ್ಲೈನ್ ಅಂತ ಒಂದು ಬ್ರೋಕರ್ ಇದ್ದಾರೆ, ಅದರಲ್ಲಿ ನೀವು 9 ರೂಪಾಯಿ ಕೊಡ್ಬೋದು ಪರ್ ಟ್ರೇಡಿಗೆ. 9 ರೂಪಾಯಿ ಅಂದರೆ 55% ಆಫ್ ಯುವರ್ ಬ್ರೋಕರೇಜ್ ಅಮೌಂಟು ಅಲ್ಲೇ ಸೇವ್ ಆಗ್ತಾ ಹೋಗುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಸ್ಯಾಸ್ ಆನ್ಲೈನ್ದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಓಪನ್ ಮಾಡಿದ್ರೆ ನಮ್ಮ ಅಫಿಲಿಯೇಷನ್ ಲಿಂಕ್ ಮೂಲಕ ನನಗೂ ಕೂಡ ನೆರವಾಗ್ತಾ ಹೋಗುತ್ತೆ, ನಿಮಗೂ ಕೂಡ 9 ರೂಪಾಯಿ ಪರ್ ಟ್ರೇಡ್ ಏನಿದೆ. ಆವಾಗ ಅವರು ನಮ್ಮ ಅಕೌಂಟ್ ಲಿಂಕಿಂದ ಓಪನ್ ಮಾಡಿದ್ರೆ ಅಕೌಂಟ್ ಓಪನಿಂಗ್ ಚಾರ್ಜಸ್ ಏನೋ ವೇ ಆಫ್ ಮಾಡಿದ್ರು, ಈಗ ನಾನು ಚೆಕ್ ಮಾಡಿಲ್ಲ, ಇರ್ಬೋದು. ಯಾರಾದರೂ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ MM ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ನನಗೊಂದ್ಸಲ ಕನ್ಫರ್ಮ್ ಮಾಡಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಅದೇ ರೀತಿಯಾಗಿ ಸ್ವಲ್ಪ ಕ್ಯಾಪಿಟಲ್ ಜಾಸ್ತಿ ಇದೆ ಅಥವಾ ನನಗೆ ವ್ಯೂ ಜಾಸ್ತಿ ಇರಬೇಕು, ನನಗೆ ಡೆಸ್ಕ್ಟಾಪ್ ಮುಂದೆ ಕೂರೋಕ್ಕೆ ಸಮಯ ಜಾಸ್ತಿ ಇರುತ್ತೆ ಅಂತಂದರೆ, ನೀವು ಖಂಡಿತವಾಗ್ಲೂ ಅಪ್ಸ್ಟಾಕ್ಸಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಈ ರೀತಿ ಮಲ್ಟಿಪಲ್ ಸೆಟಪ್ ಹಾಕೋಣಕ್ಕೆ ಬಿಡ್ತಾರೆ. ಜೀರೋದವರು ಬರ್ತಾ ಇದ್ದಾರೆ ಆ ಕಡೆಗೆ, ಬಟ್ ನಾನು ಚಾರ್ಟ್ ರೀಡಿಂಗಿಗೆ ಅಂದರೆ ನಿಮಗೆ ತೋರಿಸೋದಕ್ಕೆ ಆಪ್ಷನ್ಸ್ ಏನಿಗೆ ಎಲ್ಲದಕ್ಕೂ ಕೂಡ ಅಪ್ಸ್ಟಾಕ್ಸ್ನ ಇರ್ತೀನಿ. ಆ ರೀತಿಯಾಗಿ ಒಂದು 4-5 ಬ್ರೋಕರ್ಗಳಿದೆ, ಅದರಲ್ಲಿ ಒಂದು 2-3 ಆದರೂ ನೀವು ಅಕೌಂಟ್ ಇಟ್ಕೊಳೋದು ಒಳ್ಳೆಯದು. ಬಟ್ ಟ್ರೇಡರ್ ಇನ್ವೆಸ್ಟರ್ ಆಗಿದ್ರೆ ಅಂದರೆ ನಾನು ಎಲ್ಲ ಬ್ರೋಕರ್ಗಳಲ್ಲೂ ನೀವು ಅಕೌಂಟ್ ಓಪನ್ ಮಾಡಿ ಅಂತ ಹೇಳಲ್ಲ, ಬಟ್ ಒಂದು 2-3 ಫ್ಲೇವರ್ ಇಟ್ಕೊಳೋದು ಒಳ್ಳೆಯದಾಗುತ್ತೆ. ಒಂದು ಈ ರೀತಿ ಡಿಸ್ಕೌಂಟಲ್ಲಿ ಡೀಪ್ ಡಿಸ್ಕೌಂಟ್ ಬ್ರೋಕರೇಜು ಸ್ಯಾಸ್ ಆನ್ಲೈನ್ ಅದನ್ನು ತಗೋಬೋದು. ಜೀರೋದವರು ಅಫ್ಕೋರ್ಸ್ ನಾನು ಮೊದಲಿಂದಲೂ ಪೋರ್ಟ್ಫೋಲಿಯೋ ಅದರಲ್ಲೇ ಇದೆ. ಅದೇ ರೀತಿಯಾಗಿ ಅಪ್ಸ್ಟಾಕ್ಸು ಟಾಟಾ ಬ್ಯಾಕಪ್ ಇದೆ, ಇವ್ರಿಗೂ ಟಾಟಾ ಟೆಕ್ IPO ಬಗ್ಗೆ ಮಾತಾಡಕ್ಕಿದೆ ಇವತ್ತು. ರತನ್ ಟಾಟಾದವರಿಂದ ಬ್ಯಾಕಪ್ ಇರುವಂಥ ಕಂಪನಿ ಅಪ್ಸ್ಟಾಕ್ಸು, ಇನ್ನೂ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಸೆನ್ಸೆಕ್ಸ್ದು ನಾಳೆ ನೋಡ್ಕೊಂಬಂದು ಮಾಡೋದು, ದೊಡ್ಡದು ಮಾಡ್ಬಿಡ್ತೀನಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದರೆ ನಾಳೆ ಆಪ್ಷನ್ ಚೈನು ಅಂತ ಆಪ್ಷನ್ ಚೈನ್ ಬಿಲ್ಡಪ್ ಆಗಿರೋಂಗೆ ಕಾಣಿಸ್ತಾ ಇಲ್ಲ. 66,700 ಒಂದು ಸಪೋರ್ಟ್ ಕಾಣಿಸ್ತಾ ಇದೆ, 3 ಲಕ್ಷ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಮೇಲ್ಗಡೆ ನೋಡೋದಾದ್ರೆ 67,300 ಇದ್ದಾರೆ. ಸೊ ಇದರಲ್ಲೂ ನೀವು ಸ್ವಲ್ಪ ಹುಷಾರಾಗಿರಬೇಕು. ಇದು ಬ್ಯಾಂಕ್ ನಿಫ್ಟಿಗಿಂತನೂ ದೊಡ್ಡ ಇಂಡೆಕ್ಸು, 500 ಪಾಯಿಂಟ್ಗಳನ್ನು ಕೂಡ ಒಂದೊಂದು ದಿನ ಲೆಕ್ಕನೆ ಮಾಡೋದಿಲ್ಲ, ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ತೊಗೊಂಡ್ರೆ ಸ್ವಲ್ಪ ದೂರ ಒಂದು 700 ಪಾಯಿಂಟ್ ರೇಂಜಲ್ಲಿ ಇಟ್ಕೊಳ್ಳಿ ಯಾರಾದರೂ ಸ್ಟ್ರ್ಯಾಂಗಲ್ ಮಾಡ್ತಿದ್ದೀರ ಅಂದರೆ. ಬಟ್ ನೋಡಿ ಯಾವ ರೀತಿ ಆಗುತ್ತೆ ಅಂತ, ಯಾಕಂದರೆ ಇವತ್ತು ಮೊನ್ನೆ ನೋಡಿ ಒಂದು ಮೂಮೆಂಟ್ ಬಂದಿದೆ, ಅದೆಷ್ಟು ಬಂದಿದೆ, ಆಲ್ಮೋಸ್ಟ್ 727 ಪಾಯಿಂಟ್ಸ್ ಮೂಮೆಂಟ್. ಅದೇ ರೀತಿ ಹೇಳಿದಂಗೆ 700 ಪಾಯಿಂಟ್ಸ್ ಮೂಮೆಂಟ್ ಎಲ್ಲ ವೆರಿ ಪಾಸಿಬಲ್ ಇದರಲ್ಲಿ, ಸಾಧ್ಯ ಇರುತ್ತೆ. ಸೊ ನಾಳೆಗೆ ಸ್ವಲ್ಪ ನೋಡೋಣ, ಒಂದು ಒಳ್ಳೆ ಮೂಮೆಂಟ್ ಆಗಿರೋದ್ರಿಂದ, ಇವತ್ತೇ ಆಗೋಗಿರೋದ್ರಿಂದ ಈ ಎಕ್ಸ್ಪೈರಿಗೆ ಮುಂಚೆನೆ. ಸೊ 67,200 ಇದೆಯಲ್ಲ, 67,300 ಕೆಳಗಡೆ 66,400 ಈ ಝೋನ್ ಒಳಗಡೆ ಇಷ್ಟೊಂದು ತುಂಬ ಡೀಪ್ ರೇಂಜೇ ಆಯಿತು. ಬಟ್ ನಾವು ಅಲ್ಲಿ ನೋಡಿದಂಗೆ 66,700 ಒಂದು ಬೇಸ್ ಕ್ರಿಯೇಟ್ ಮಾಡಿದ್ದಾರೆ, 67,300 ಕ್ರಿಯೇಟ್ ಮಾಡಿದ್ದಾರೆ. ಸ್ವಲ್ಪ ಅಗ್ರೆಸಿವ್ ಹೋಗ್ತೀನಿ ಅಂದರೆ ಈ ರೀತಿ ಹೋಗ್ಬೋದು, ಇಲ್ಲ ಅಂತಂದರೆ ನೀವು ಇನ್ನೂ ಸ್ವಲ್ಪ ಸ್ಕೋಪ್ ಇಟ್ಕೊಂಡು 67,500 ನಾಳೆ ಎಲ್ಲ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು 67,500 ಕೆಳಗಡೆ ನೀವು ಅವಾಗ ಬೇಕಾದ್ರೆ 66,700 ಉಳ್ಕೋಬೋದು. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು, ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ನಾಳೆ ಮೋಸ್ಟ್ ಪ್ರಾಬಬ್ಲಿ ನನಗೆ ಒಂಥರ ಒಂದು ತಣ್ಣಗಿರೋ ಎಕ್ಸ್ಪೈರಿ ಆಗಬೇಕು ಸೆನ್ಸೆಕ್ಸಲ್ಲಿ, ಯಾಕಂದರೆ ಒಳ್ಳೆ ಮೂಮೆಂಟ್ ಆಗೋಗಿದೆ. ಸೊ ನೋಡೋಣ ಈ ಝೋನ್ ಒಳಗಡೆ ಮುಗಿಸ್ತಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಆ ರೀತಿಯೇ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ ಮಾತಾಡ್ಬಿಡ್ತೀನಿ. ಇವತ್ತು ಲಿಸ್ಟ್ ಆದಂಥ ಕಂಪನಿ ಟಾಟಾ ಟೆಕ್, 120% ಲಿಸ್ಟಿಂಗ್ ಗೈನ್, 500 ರೂಪಾಯಿ ಇದ್ದಿದ್ದು 1,200 ರೂಪಾಯಿಗೆ ಓಪನ್ ಆಗಿದೆ. ನಾನು ಇವತ್ತು ಹಾಡೆಲ್ಲ ಆಗ್ತಾಯಿದ್ರು ಶಿವರು ನನ್ನ ಬಗ್ಗೆ, ಸರ್ ನಾನು ಏನು ಹೇಳಿದ್ದೆ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಮಾಡಬೇಡಿ ಅಂತಲೇ ಹೇಳಿದ್ದೆ. ಅಂದರೆ ಯಾಕೆಂದರೆ ಸಬ್ಸ್ಕ್ರಿಪ್ಷನ್ ಫಸ್ಟ್ ಆಫ್ ಆಲ್ ನೋಡಿ, LIC IPO ಆದಮೇಲೆ ಅತ್ಯಂತ ಓವರ್ ಸಬ್ಸ್ಕ್ರೈಬ್ಡ್ ಆಗಿರುವಂಥ IPO ಅಂದರೆ ಇದು 79 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿತ್ತು. ಗ್ರೂಪಲ್ಲಿ ಕೇಳಿದೆ ಯಾರಿಗಾರು ಅಲರ್ಟ್ ಆಗಿದೆಯಾ ಅಂತ, ಯಾರೂ ಅಲರ್ಟ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಈ ಥರ ಅಲರ್ಟ್ಮೆಂಟ್ ಆಗೋದೇನೆ. ಯಾರಿಗೂ ಅಲರ್ಟ್ ಆಗಿರ್ಬೋದು, ಅಲರ್ಟ್ ಆದವರು ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ನನ್ನ ಪ್ರಕಾರ ಬುದ್ಧಿವಂತರಾಗ್ತಾರೆ. ಇನ್ನೂ ಉಳಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ, ಇನ್ನೂ ಮೇಲೆ ಹೋಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಲಿಸ್ಟ್ ಆಗಬೇಕಾದ್ರೆ 500 ರೂಪಾಯಿ ಅಂದಾಗಲೇ 27 ಟೈಮ್ಸ್ ಇತ್ತು ಪಿ ರೇಷೋ, ಈಗ ಆದರೆ ಡಬಲ್ ಆಗೋಗಿರುತ್ತೆ. ಟಾಟಾ ಎಲೆಕ್ಸಿ ಇದೆಲ್ಲ ಆಲ್ರೆಡಿ ಬಬಲಲ್ಲೇ ಇದೆ, ಸಿಕ್ಕಾಪಟ್ಟಿ ವ್ಯಾಲ್ಯೂಯೇಷನ್ ಮೇಲ್ಗಡೆ ಇದೆ. ಬಟ್ ನೋಡೋಣ, ನನ್ನ ಪ್ರಕಾರ 1,400 ರಿಂದ 1,800 ಸ್ವಲ್ಪ ನಿಂತ್ಕೋಬೇಕು, ಯಾವ ರೀತಿ ನಿಂತ್ಕೊಳುತ್ತೆ ಏನಾಗುತ್ತೆ ಅಂತ ನೋಡ್ತಾವೋಣ. ಬಟ್ ಖಂಡಿತವಾಗ್ಲೂ ಫ್ರೆಶ್ ಆಗಿರೋ ತೊಗೋಬೇಕಂದ್ರೆ ದಯವಿಟ್ಟು ದೂರ ಇದ್ಬಿಡಿ. ಬೇಕಾದ ಸ್ಟಾಕ್ಗಳಿದೆ ಅದರಲ್ಲಿರುವಂತೆ, ಇದಿನ್ನು ಇವತ್ತಿನ್ನೂ ಬಂದಿದೆ, ಮಾರ್ಕೆಟ್ಗೆ ಇಳಿದಿದೆ. ಮಾರ್ಕೆಟು ನೋಡೋಣ, ಜಜ್ಮೆಂಟ್ನ ಕೊಡುತ್ತೆ ಒಂದು ಸ್ವಲ್ಪ ದಿನಗಳಲ್ಲಿ. ಅದೇ ರೀತಿ ಮಾಮಾರ್ತ್ ಬಗ್ಗೆನೂ ನಾನು ಹೇಳಿದ್ದೆ ನೆನಪಿದೆ ನಿಮಗೆ, 350 ಈ ಝೋನಲ್ಲಿ ಲಿಸ್ಟ್ ಆಯಿತು, ಅದು ಕೂಡ ಓವರ್ ವ್ಯಾಲ್ಯೂಯೇಷನ್ ಅಂತ ನೋಡಿ. ಓವರ್ ವ್ಯಾಲ್ಯೂಯೇಷನ್ ಆದ್ರೂ ಟ್ರ್ಯಾಕ್ ಮಾಡಿರಲಿಲ್ಲ, ಇನ್ನೂ ಮೇಲ್ಗಡೆ ಎತ್ಕೊಂಡು ಹೋಗಿದ್ದಾರೆ 480 ತನಕ ಹೋಗಿ, ಈಗ ವಾಪಸ್ ಕರೆಕ್ಷನ್ ಬರ್ತಾ ಇದೆ. ಸೊ ಇದೆಲ್ಲ ಇನ್ನೂ ಚಾರ್ಟ್ ಫಾರ್ಮ್ ಆಗಬೇಕು. ಇದರಲ್ಲೆಲ್ಲ ಸುಮಾರು ನಿಮಗೆ ಇವಾಗ ಇನ್ವೆಸ್ಟ್ ಮಾಡೋರು, ತೆಕ್ಕೋಣೋರು ಇದಿರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ IPO
ಪೋರ್ಟ್ಫೋಲಿಯೋ ನಿಮ್ಮದು ಲಾಕ್ ಆಗ್ತಾ ಹೋಗುತ್ತೆ ಆ ರೀತಿಯಾಗಿ. ಸೊ ಬೆಟರ್ ಐ ಪಿ ಎಲ್ ಇನ್ವೆಸ್ಟ್ ಮಾಡಿ ಲಿಸ್ಟಿಂಗ್ ಏನಾಯಿತು ಅಂದರೆ ಹೊರಗಡೆ ಬಂದುಬಿಡಿ. ನಾನು ಹೇಳೋದು ಅದೇನೆ, ಲಿಸ್ಟಿಂಗ್ ಏನಾಯ್ತಾ, ಯಾಕೆಂದರೆ ಫಸ್ಟ್ ಆಫ್ ಆಲ್ ಐ ಪಿ ಓಗೆ ಬರಬೇಕಾದ್ರೆ ಕಮ್ಮಿ ವ್ಯಾಲ್ಯೂಷನ್ ಇಟ್ಟು ಬರೋ ಥರ ಕಂಪ್ನಿಗಳು ತುಂಬ ಕಮ್ಮಿ ಇದೆ. ಸೊ ಬರಬೇಕಾದ್ರೇ ಜಾಸ್ತಿ ವ್ಯಾಲ್ಯೂಷನ್ ಕೊಟ್ಬಿಟ್ಟು ಬಂದಿರ್ತಾರೆ. ಅದ್ರ ಮೇಲ್ಗಡೆ ನನಗೆ ಲಿಸ್ಟಿಂಗ್ ಏನು ಸಿಗ್ತಿದೆ ಅಂತಂದರೆ ನಿಮಗೆ ಲಕ್ಕೆ, ಅದು ತೊಗೊಂಬಿಟ್ಟು ಸುಮ್ಮನೆ ಕುತ್ಕೊಂಬಿಡೋದು ವಾಸಿ, ಇನ್ನೂ ಇನ್ಮೇಲೆ ಹೋಗುತ್ತೆ ಅಂತ ಕುತ್ಕೊಳೋದಕ್ಕಿಂತ ಅಲ್ಲಿ ತೊಗೊಳೋದು ಬುಕ್ ಮಾಡ್ಕೊಳೋದು ಜಾಣತನ ಆಗುತ್ತೆ. ಅದೇ ರೀತಿಯಾಗಿ ಐ ಆರ್ ಇ ಡಿ, ಇದು ನೆನ್ನೆ ಲಿಸ್ಟ್ ಆಗಿತ್ತಲ್ವಾ, ಇಂಡಿಯನ್ ರಿನ್ಯೂವಲ್ ಎನರ್ಜಿ, 50 ರೂಪಾಯಿಗೇನೋ ಲಿಸ್ಟಿಂಗ್ ಇದ್ದಿದ್ದು 60 ರೂಪಾಯಿ ತನಕ ಹೋಯಿತು. ಸೊ ಲಿಸ್ಟಿಂಗ್ ಡೇ ದಿನ ಇದು ಒಂದು 10% ಎಷ್ಟಾಗುತ್ತೆ, ಅದು 50 ರೂಪಾಯಿ 60 ರೂಪಾಯಿ ತನಕ ಹೋಗಿತ್ತು, ಒಂದು ಒಳ್ಳೆ ಲಿಸ್ಟಿಂಗ್ ಗೇನ್ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಇನ್ನು ಮೇಲ್ಗಡೆ ಹೋಗಿದೆ. ಐ ತಿಂಕ್ 50 ರೂಪಾಯಿಗೆ ಲಿಸ್ಟ್ ಆಗಿದ್ದಿದ್ದು, ಅಂದರೆ 50 ರೂಪಾಯಿ ಇದ್ದಿದ್ದಿದ್ರು ಪ್ರೈಸು, ಈಗ ಅದ್ರ ಮೇಲ್ಗಡೆನೇ ಟ್ರೇಡ್ ಆಗ್ತಾರೆ. ಸೊ ಎರಡು ಐ ಪಿ ಒಗಳು ಚೆನ್ನಾಗಿದೆ, ನಾಳೆ ಯಾವುದೋ ಒಂದು ಐ ಪಿ ಒ ಬರೋಕ್ಕಿದೆ. ಅದೇ ರೀತಿಯಾಗಿ ಆರ್ ಎಚ್ ಐ ಮೆಗ್ನೇಷಿಯಲ್ ಇಂಡಿಯಾ ಲಿಮಿಟೆಡ್, ಇದೊಂದು ನೀಶೆ ಸೆಕ್ಟರು, ಇದ್ರ ಬಗ್ಗೆ ಕೇಳಿದರು ಗ್ರೂಪಲ್ಲಿ, ಅಪ್ಡೇಟ್ ಕೊಡಿ ಅಂತ. ಐ ತಿಂಕ್ ಸುನಿಲ್ ಅವ್ರು ಕೇಳಿದ್ರು ಅನಿಸುತ್ತೆ. ಸೊ ಸರ್, ಇದ್ರಲ್ಲಿ ನೋಡೋದಾದ್ರೆ ನಿಮಗೆ ಟ್ರೆಂಡ್ ಲೈನ್ ಕ್ಲಿಯರ್ ಕಾಣಿಸ್ತಾ ಇದೆ, ಇಲ್ಲಿ ಒಂದು ದೊಡ್ಡ ಆಕ್ಟಿವಿಟಿ ಆದಂಗೆ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಪ್ರಮೋಟರ್ಗಳು ಎಕ್ಸಿಟ್ ಆಗ್ತಾ ಇದ್ದಾರೆ. ಬೈ ದ ವೇ, ಈ ಸ್ಟಾಕಲ್ಲಿ ವ್ಯಾಲ್ಯೂಯೇಷನ್ ವೈಸ್ ತುಂಬ ಕಾಸ್ಟ್ಲಿ ಅಂತ ಅನಿಸ್ತಾ ಇದೆ, ಬಟ್ ವಾಲ್ಯೂಮ್ ಆವ್ರೇಜ್ಗಿಂತ ಸ್ವಲ್ಪ ಜಾಸ್ತಿ ಮೂಮೆಂಟ್ ಆಗೋದು ಕಾಣಿಸ್ತಾ ಇದೆ. ಈ ಝೋನ್ ಏನಾದ್ರು ಬಿಟ್ಟು ಬ್ರೇಕ್ಔಟ್ ಕೊಡ್ತಾ ಹೋಯ್ತು ಅಂತಂದರೆ 850 ಇಲ್ಲಿ ತನಕ ಹೋಗ್ಬೋದು. ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಕೇಳ್ತಾ ಇದ್ದೀರಾ, ಲಾಂಗ್ ಟರ್ಮಿಗೆ ಇಂಥ ಸ್ಟಾಕ್ನ ರೆಕಮೆಂಡ್ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಫ್ಟಿ 15 ಇರೋ ಸ್ಟಾಕಲ್ಲಿ ಕೋರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ. ಕೋರ್ ಪೋರ್ಟ್ಫೋಲಿಯೋ ಬಿಲ್ಡ್ ಆಗಿದೆ ಅಂತ ಆದರೆ ನೀವು ಬೇಕಾದರೆ ಮಿಡ್ ಕ್ಯಾಪ್ ನಿಫ್ಟಿಗಳಲ್ಲಿ ಅಥವಾ ಸಣ್ಣದು ಬೇರೆ ಥರದಲ್ಲಿ ನೀವು ಈ ಇಂಡೆಕ್ಸ್ ಫಂಡ್ಗಳನ್ನು ತೊಗೊಳೋದಕ್ಕೆ ಟ್ರೈ ಮಾಡ್ಬೋದು ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ ಮಾಡೋಕ್ಕಿಂತ. ಏಕೆಂದರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ತುಂಬ ಕಷ್ಟ, ಅದೊಂಥರ ಮೀನು ಹಿಡಿಯೋ ಥರ ಕೆಲಸ. 10ಕ್ಕೆ ಹಾಕಿದ್ರೆ ಯಾವುದೋ ಒಂದು ಒಂದೋ ಎರಡೋ ವರ್ಕೌಟ್ ಆಗುತ್ತೆ, ಇನ್ನೆಲ್ಲದೂ ಕೂಡ ಫೇಲ್ ಆಗ್ತಾ ಹೋಗುತ್ತೆ. ಸೊ ಅದೇ ಆ ರಿಸ್ಕಿಗೆ ನೀವು ರೆಡಿ ಇದ್ದೀರಾ ಅಂತಂದರೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಪ್ರಮೋಟರ್ಗಳು ಎಕ್ಸಿಟ್ ಆಗ್ತಾ ಇದ್ದಾರೆ, ಆದರೆ ಎಫ್ ಐ ಡಿ ಐಗಳು ಇಂಟ್ರೆಸ್ಟಲ್ಲಿ ಇದ್ದಾರೆ, ನೋಡ್ತಾ ಯಾರು ತಿಶೆ ಪಾಕ್ತಾ ಹೋಗುತ್ತೆ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಕಾಸ್ಟ್ಲಿನೇ. ಸೊ ಇದ್ರ ಮೇಲೆ ಬ್ರೇಕ್ಔಟ್ ಕೊಟ್ಟರೆ ಒಂದು ಸಣ್ಣದಾಗಿ ಒಂದು 850 ಲೆವೆಲ್ ತನಕ ಹೋಗೋದಕ್ಕೆ ನೋಡ್ಬೋದು. ಬಟ್ ನೋಡೋಣ, ಮಾರ್ಕೆಟು ಇದ್ರ ಮೇಲ್ಗಡೆ ಇನ್ನೊಂದು ಬ್ರೇಕ್ಔಟ್ ಕೊಟ್ಟರೆ ಕ್ಲೀನಾಗಿ ಆ ವೀಕ್ಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡೋಣ, ಡೈಲಿ ಕ್ಯಾಂಡಲಲ್ಲಿ ಸ್ವಲ್ಪ ವ್ಯೂ ಚೇಂಜ್ ಆಗ್ಬೋದಿನ್ನ ಆ ರೀತಿಯಾಗಿ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಸೊ ಇನ್ನೂ ಕ್ಲಿಯರ್ ಕಟ್ ಆಗಿಲ್ಲ, ನಾಳೆ ನೋಡೋಣ. ನಾಳೆ ಏನಾದರೂ ಈ ಝೋನ್ ಮೇಲ್ಗಡೆ ಓಪನಿಂಗ್ ಕೊಡ್ತು ಅಂತಂದರೆ ಇನ್ನೂ ನೀವು ಸೇಫಾಗಿ ಹೋಗ್ತೀರ ಅಂದರೆ 785 ಮೇಲ್ಗಡೆ ಏನಾದರೂ ಹೋಗ್ತಾ ಹೋಯ್ತು ಅಂದರೆ ಈ ಸ್ಟಾಕು ನೀವು ಇನ್ನೊಂದು 20-30 ಪಾಯಿಂಟ್ಗಳ ಮೇಲೆ 840 ತನಕ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ಈ ಸ್ಟಾಕ್ನ. ಅದೇ ರೀತಿಯಾಗಿ ಐ ಥಿಂಕ್ ಎಲ್ಲದನ್ನು ಕವರ್ ಮಾಡಿದ್ವಿ. ಇದಿಷ್ಟು ಇವತ್ತಿನ ಸ್ಟಾಕ್ಸ್ ಓವರ್ವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಚಾರ್ಲಿ ಮಂಗರ್ ಅವ್ರ ಬಗ್ಗೆ ವಿಡಿಯೋನ ನಾನು ವಿಡಿಯೋ ರೆಡಿ ಕೊಡ್ತೀನಿ ಅಂದಿದ್ದೆ, ನೆನ್ನೆ ಕೊಡಲೇ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು, ನೀವು ಮಾರ್ಕೆಟಲ್ಲಿ ಇದ್ದೀರಾ ಅಂತಂದರೆ ಅವ್ರ ಬಗ್ಗೆ ತಿಳ್ಕೊಂಡಿರೋದು ನಮ್ಮ ಧರ್ಮ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಬಟ್ ಬರೀ ಫೈನಾನ್ಷಿಯಲ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಆತ ಒಬ್ಬ ವ್ಯಕ್ತಿಯಾಗಿ ಅವ್ರು ಯಾವ ರೀತಿ ಜೀವನ ನಡೆಸಿದ್ರು ಅನ್ನೋದು ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ. ಸುಮಾರು ಜನ ನೋಡಿ ಒಳ್ಳೆ ಅಭಿಪ್ರಾಯನ ಗ್ರೂಪಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರ. ನಿಮಗೆ ಇಷ್ಟ ಆಗ್ತಾ ಇದೆ ಯಾವುದಾದ್ರು ವೀಡಿಯೋ ಅಂದರೆ ನೀವು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಆ ವೀಡಿಯೋ ತಲುಪಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇನ್ಮೇಲೆ ನಿಮ್ಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ಗ್ರೂಪಲ್ಲಿ ತಿಳಿಸೋ ತಿಳಿಸ್ತೀರಾ, ಅದು ವೆಲ್ಕಮ್ ಹೇಳ್ತೀನಿ ನಾನು. ಆದರೆ ಯೂಟ್ಯೂಬಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಅದರಿಂದ ಇನ್ನೂ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ಅದನ್ನು ತಲುಪಿಸೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಕೇಳ್ಕೊತೀನಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.